ಇನ್ನು ಬಸವನ ಬಾಗೇವಾಡಿಯಲ್ಲಿ ಜೆಡಿಎಸ್ ನ ಬೃಹತ್ ಸಮಾವೇಶ ನಡೀತಾ ಇದೆ. ಸೋಮನಗೌಡ ಪಾಟೀಲ್ ಮನಗೂಳಿ ಪರ ಎಚ್ಡಿಕೆ ಪ್ರಚಾರ ಮಾಡ್ತಾ ಇದ್ದಾರೆ. ಸೋಮನಗೌಡ ಪಾಟೀಲ್ ಮನಗೂಳಿ ಜೆಡಿಎಸ್ ನ ಅಭ್ಯರ್ಥಿ ಬಸವನ ಬಾಗೇವಾಡಿಯಲ್ಲಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಅದನ್ನು 2.5 ಸಾವಿರ ರೂಪಾಯಿ ಏರಿಕೆ ಮಾಡ್ತಾ ಇದ್ದೇವೆ. ಅಂಗವಿಕಲರಿಗೆ 2.5 ಸಾವಿರ ಕೊಡ್ತಾ ಇದ್ದೇವೆ. ಯಾರಿಗೆ ಮನೆ ಇಲ್ಲ, ಮುಂದಿನ 5 ವರ್ಷದಲ್ಲಿ ರಾಜ್ಯದಲ್ಲಿ ಯಾರು ಮನೆ ಇಲ್ಲ ಅಂತಕ್ಕಂಥ ಕೂಗಿರಬಾರದು. ನಗರ ಪ್ರದೇಶ ಇರಲಿ, ಗ್ರಾಮೀಣ ಪ್ರದೇಶ ಇರಲಿ, 5 ಲಕ್ಷ ರೂಪಾಯಿ ವೆಚ್ಚದ ಮನೆಗಳನ್ನ ಸರ್ಕಾರವೇ ಕಟ್ಕೊಡ್ತೀವಿ ನಿಮಗೆ. ಇವತ್ತು ಇದಕ್ಕೆಲ್ಲ ಬೇಕಾಗಿರ್ತಕ್ಕಂಥದ್ದು ಸುಮಾರು 2.5 ಲಕ್ಷ ಕೋಟಿ. ಈ 2.5 ಲಕ್ಷ ಕೋಟಿ ಹಣವನ್ನ ಯಾವ ರೀತಿ ಸಂಗ್ರಹಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ಸಿದ್ಧ ಮಾಡಿದ್ದೇವೆ. ಇದನ್ನ ಬಂಡವಾಳ ವೆಚ್ಚವಾಗಿ ಈ ಕಾರ್ಯಕ್ರಮ ಕೊಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಒಂದು ಬಾರಿ ಜಾತಿ ಭೇದ ಮರೆತು ಜನತಾದಳವನ್ನ ತಾವು ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ್ರೆ ನಿಮ್ಮ ಈ ಬದುಕೇನಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಈಗಲೂ ಸಹ ನನ್ನ ತಾಯಂದರು ಶೌಚಾಲಯಗಳಿಲ್ಲ, ಶೌಚಾಲಯಗಳಿಲ್ಲದೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಸೂರ್ಯ ಮುಳುಗಿದ ನಂತರ ನೀವು ಪಡ್ತಕ್ಕಂಥ ಯಾತನೆ ನಾನೇನು ನೋಡಿದ್ದೇನೆ ಹಳ್ಳಿಗಳಲ್ಲಿ. ಪ್ರತಿ ಕುಟುಂಬಕ್ಕೆ ಒಂದು ಶೌಚಾಲಯಗಳ ನಿರ್ಮಾಣಗಳು, ನೀರಿನ ವ್ಯವಸ್ಥೆ ಮುಖಾಂತರ ಶೌಚಾಲಯ ಕಟ್ಟಿದ ತಕ್ಷಣ ನೀರಿಲ್ಲದೆ ಇದ್ರೆ ಶೌಚಾಲಯ ಇಟ್ಕೊಂಡು ಏನು ಮಾಡ್ತೀವಿ? ಇವತ್ತು ನೀರಿಲ್ಲದೆ ಇದ್ರೆ ಶೌಚಾಲಯ ಕಟ್ಟು ಉಪಯೋಗ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಪ್ರತಿ ಹಳ್ಳಿ ಹಳ್ಳಿಗೆ ಶುದ್ಧ ಕುಡಿಯುವ ನೀರು ನೋಡಿದೆ ನಾನು ಮೊನ್ನೆ ಬಸವನ ಬಾಗೇವಾಡಿಯ ಕೆಲವು ಗ್ರಾಮದಲ್ಲಿ ಜಲಮಿಷನ್ ಅಂತಕ್ಕಂಥ ಯೋಜನೆ, ಒಂದು ಕಲ್ಲನ್ನು ನೆಟ್ಟು ಆ ಒಂದು ಹೋಲ್ ಹಾಕಿ ಪ್ಲಾಸ್ಟಿಕ್ ಪೈಪ್ ಹುಡುಕಿದ್ದಾರೆ, ಆ ನೀರು ಕೊಡ್ತೀವಿ ಅಂತ ಹೇಳಿ ಟ್ಯಾಪು ಇಲ್ಲ ನೀರು ಇಲ್ಲ, 50 ರೂಪಾಯಿ ದುಡ್ಡು ಲೂಟಿ ಮಾಡ್ತಾ ಇದ್ದಾರೆ. ಇದು ಇವ್ರ ಕೆಲಸ ಇದೆ. ಅದರಿಂದ ನಿಮ್ಮಲ್ಲಿ ಸೋಮನಗೌಡರು ಅತ್ಯಂತ ಸುಸಂಸ್ಕೃತ ಸರಳ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥವ್ರು ಏನಿದ್ದಾರೆ, ದುರಹಂಕಾರಿ ಅಲ್ಲ, ದೌರ್ಜನ್ಯದ ರಾಜಕಾರಣಿ ಅಲ್ಲ. ನಿಮ್ಮ ಜೊತೆಯಲ್ಲಿ ನಿಮ್ಮ ಕುಟುಂಬದ ಒಬ್ಬ ಸದಸ್ಯನಾಗಿ ಅತ್ಯಂತ ಸುಸಂಸ್ಕೃತಿಯಿಂದ ನಿಮ್ಮ ಹೆಸರನ್ನ ಉಳಿಸ್ತಕ್ಕಂಥ ಎಲ್ಲ ರೀತಿಯ ಅರ್ಹತೆಗಳನ್ನ ಹೊಂದಿರತಕ್ಕಂಥ ಸೋಮನಗೌಡರನ್ನ ಈ ಚುನಾವಣೆಯಲ್ಲಿ ನಿಮ್ಮಲ್ಲಿ ತಾವು ಆಶೀರ್ವಾದ ಮಾಡಿ ವಿಧಾನಸಭೆಗೆ ನನ್ನ ಜೊತೆ 123 ಗುರಿಯನ್ನು ಮುಟ್ಲಿಕ್ಕೆ ನಾನೇನು ಹೊರಟಿದ್ದೇನೆ, ಕೈ ಜೋಡಿಸಿ ಮನವಿ ಮಾಡಿದ್ದೇನೆ. ನಾನು ಹಣ ಸಂಪಾದನೆ ಮಾಡಿಲ್ಲ, ನಿಮ್ಮಂಥ ಪುಣ್ಯಾತ್ಮರ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿದ್ದೇನೆ. ಯಾವ ಕಬ್ಬು ಬೆಳೆಗಾರರು 2000 ದಾಳ ಮಾರಾಟ ಮಾಡೋಕ್ಕಾಗಲಿಲ್ಲ ಕಬ್ಬು ಬೆಳೆದು, 235 ಕೋಟಿ 2006ರಲ್ಲಿ ಕಬ್ಬನ್ನು ಮಾರಾಟ ಮಾಡೋಕ್ಕಾಗದೇ ಇದ್ದಂಥ ರೈತರು. ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ. ಬಸವನ ಬಾಗೇವಾಡಿಯಲ್ಲಿ ಸೋಮನಗೌಡ ಪಾಟೀಲ್ ಮನಗೂಳಿ ಪರ ಕುಮಾರಸ್ವಾಮಿ ಅವರು ಭಾಷಣವನ್ನು ಮಾಡ್ತಾ ಇದ್ದಾರೆ.